ಮ್ಯಾಮ್ ಮ್ಯಾಚ್ ನ ಸೋಲೋದು ಗೆಲ್ಲೋದು ಎಲ್ಲ ಇದ್ದಿದ್ದೇನೆ, ಅದು ಸೆಕೆಂಡ್ರಿ. ನೀವು ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಏನಾದ್ರು ಫಸ್ಟ್ ಅಲ್ಲಿ ಮಾಡಲೇಬೇಕು ತಾನೆ. ಸಬ್ಸ್ಕ್ರೈಬ್ ಬಟನ್ ಇದೆ ತಾನೆ, ತಕ್ಕಾರ ನಂಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಬೆಂಗಳೂರು ಬುಲ್ಸ್ ಆ್ಯಂಡ್ ದಬಾಂಗ್ ಡೆಲ್ಲಿ. ಏನೋ ಇರುತ್ತೆ ಅನ್ಕೊಂಡಿದ್ದೆ ಮ್ಯಾಚ್. ಓ ಏನ್ ಗುರು ಇದು, ಇದು ಮ್ಯಾಚ್ ಅಂತ ಹೇಳ್ತಾರಾ ಗುರು? ನಿಜಾಲು ನಗು ಬರ್ತಾಯ್ತಿದ್ದು ನಾನು ನೋಡ್ತಾ ಇದ್ರೆ. ಹತ್ತತ್ರ 40 ಪಾಯಿಂಟ್ ಲೀಡಿಂದ ಗೆದ್ದಿದ್ದಾರಲ್ಲ ಗುರು, ಇದು ನಿಜಾಲ ಮ್ಯಾಚ್ ಅಂತ ಹೇಳಲ್ಲ ಗುರು. ಇದು ನಾನು ನಿಜಾಲ ಕಾಮಿಡಿ ಶೋ ನಡೀತಾ ಇತ್ತು ದಬಾಂಗ್ದಲ್ಲಿ. ಏನು ಟೀಮ್ ಅಂತಾರ ಗುರು ಅದಕ್ಕೆ? ಏನು ನನಗಿಂತ ನಮಗಾಗ್ತಿಲ್ಲ, ಅವ್ರು ಹೆಂಗೆ ಗೆದ್ಕೊಂಬಂದ್ರು ಇಲ್ಲಿವರೆಗೂ ಅಂತ. ಅಲ್ಲ ಗುರು, ಒಬ್ಬ ಪ್ಲೇಯರು, ಒಬ್ಬ ಮೈನ್ ಪ್ಲೇಯರು ನವೀನ್ ಎಕ್ಸ್ಪ್ರೆಸ್ ಇಲ್ಲ ಅಂದ್ರೆ ಈ ರೇಂಜಿಗೆ ಡಿಫ್ರೆನ್ಸ್ ಆ ಒಂದು 20 ಪಾಯಿಂಟಿಂದ ಗೆದ್ರೆ ಏನೋ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಏನೋ ಇವತ್ತು ಬ್ಯಾಡ್ ಡೇ ಇತ್ತು ಅಂತ ಹೇಳ್ಬೋದು. 40 ಪಾಯಿಂಟ್ ಗುರು ನಿಜಾಗ್ಲೂ, ಲಿಟ್ರಲಿ ನಗು ಅಂದರೆ ಹೆವಿ ಕಿತ್ಕೊಬತ್ತೈತಿ. ಇದು ಪಿ ಕೆ ಎಲ್ ಟೀಮೇನಾ ಅಥವಾ ಯಾವ್ದಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಆಡ್ತಾವ್ರ ಕಬಡ್ಡಿ ಕಬಡ್ಡಿ ಅಂದ್ಕೊಂಡು ಅಂತ ಅನ್ನಿಸ್ತಾ ಇದೆ ದಬಾಂಗ್ ಡೆಲ್ಲಿ ಟೀಮ್ನ ನೋಡ್ತಿದ್ರೆ. ಅಂದರೆ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಮಂಜಿತ್ ಚಿಲ್ಲರು, ಅಜಯ್ ಠಾಕೂರ್ ಇರೋದಿಲ್ಲ, ಬಟ್ ಅವರಿಗೆ ಸೂಟ್ ಆಗ್ತಾ ಇಲ್ಲ ಈ ಗೇಮ್. ಯಾಕೋ ಅವ್ರ ಟೈಮ್ ಆದಂಗಿದೆ ಪ್ರೊ ಕಬಡ್ಡಿಲಿ. ಸೊ ರಿಟೈರ್ಮೆಂಟ್ ತೊಗೊಳೋದು ಬೆಸ್ಟ್ ಅಂತ ಹೇಳ್ತೀನಿ. ಅಜಯ್ ಠಾಕೂರ್ ಆಗಿರ್ಬೋದು, ಮಂಜಿತ್ ಚಿಲ್ಲರ್ ಆಗಿರ್ಬೋದು, ನೆಕ್ಸ್ಟ್ ಸೀಸನ್ ಅವರು ಆಡೋದು ನನಗೇನು ಡೌಟ್ ಅಂತ ಅನ್ನಿಸ್ತಾ ಇದೆ. ಓಕೆ ಮ್ಯಾಮ್, ನವೀನ್ ಎಕ್ಸ್ಪ್ರೆಸ್ ಇಂಜುರಿ ಆಗಿದ್ದಾರೆ, ಸೊ ರೈಡಿಂಗಲ್ಲಿ ಸ್ವಲ್ಪ ವೀಕ್ ಆಗಿರುತ್ತೆ ಅಂತ ಅನ್ಕೋಬೋದು. ಬಟ್ ಆದ್ರೂ ಬೇರೆ ರೈಡರ್ಸ್ ಇಲ್ವಾ ಗುರು ಅವ್ರ ಟೀಮಲ್ಲಿ? ನಿಜಾಗ್ಲೂ ಲಿಟ್ರಲಿ ಅಜಯ್ ಠಾಕೂರ್ ಅವ್ರು ಮಾಡ್ತಿರೋ ರೈಡ್ನ ನೋಡ್ಬಿಡ್ತು ಅಂದರೆ ನಿಜಾಗ್ಲೂ ನನಗೆ ಬೇಜಾರಾಗಿ ಹೋಗ್ಬಿಡ್ತೈತೆ. ಒಂದು ಕಾಲದಲ್ಲಿ ನಾನು ಅವರ ಬಿಗ್ ಫ್ಯಾನ್ ಆಗಿದ್ದೆ 2015-16. ಸೊ ಅವಾಗ ಅವ್ರ ರೈಡಿಗೆ ಬಂದು ಅಂದರೆ ಗಡ 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 ಅಂತ ನಡುಗೋರು ಎಲ್ಲ ಪ್ಲೇಯರ್ಸ್ಗಳು. ಬಟ್ ಇವಾಗ ಸರೆಂಡರ್ ಆಗಿ ಹೋಗ್ತಾವ್ರೆ, ಸುಮ್ಮನೆ ಟ್ಯಾಕಲ್ ಮಾಡೋಂಗಿಲ್ಲ, ಸ್ಟ್ರಗಲು ಮಾಡ್ತಿಲ್ಲ, ಸರೆಂಡರ್ ಹೋಗ್ತಾ ಇದ್ದಾರೆ. ಪವನ್ ಶಿರಾವತ್ ಅವರಿಗೆ ಇವತ್ತು ಏನು ಅನ್ಸಿರ್ತೈತೆ ಅಂತಂದರೆ, ಅಬ್ಬಾ ಬಾ 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 ಲಾಟ್ರಿ ಲಾಟ್ರಿ ಅಂತ ಅನ್ಸುತ್ತೆ. ನಾನು ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ ಬಂದರೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕು ಅಷ್ಟೇ, ಅದೊಂದೇ ಬಾಕಿ ಇರೋದು. ಸೊ 27 ರೇಟ್ ಪಾಯಿಂಟ್ ಗುರು, ಏನು ಗುರು ಇದು? ಹೋಗ್ಬಿಟ್ಟು ಅವರೇ ಎತ್ಕೊಬತ್ತವ್ರ ಪಾಯಿಂಟ್ಗಳೆಲ್ಲ, ಬೇರೆಯವ್ರಿಗೆ ಚಾನ್ಸೇ ಕೊಡ್ತಾ ಇಲ್ಲ ಪವನ್ ಶಿರಾವತ್. ಲಾಸ್ಟ್ 2 ನಿಮಿಷ ಏನೋ ಚಾನ್ಸ್ ಕೊಟ್ಟರು ಅಷ್ಟೇ ಅಲ್ಲಿವರೆಗೂ. ಇವರೇ 32 ಹೋಗಿರ್ತಾರಂತ, 32 ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ 27 ರೇಟ್ ಪಾಯಿಂಟ್ನ ತೊಗೊಂಬಂದಿದ್ದಾರೆ. ಸೊ ನಿಜಾಗ್ಲೂ ಸೊ ನವೀನ್ ಎಕ್ಸ್ಪ್ರೆಸ್ ದಾಖಲೆನ ಮೀರಿಸಬೇಕು ಅಂತ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀಸನಲ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿನ ಉಪಯೋಗಿಸ್ತಾ ಇದ್ದಾರೆ ಪವನ್ ಶಿರಾವತ್. ಫಸ್ಟ್ ಮ್ಯಾಚ್ ಏನಿತ್ತು ಗುರು? ಯುಪಿ ಯೋಧ ಮತ್ತು ಹರಿಯಾಣ ಸ್ಟೀಲರ್ಸ್ ಅದು ನೆಟ್ಟು ನೆಕ್ಕಿತ್ತು. ಸೊ ಯುಪಿ ಯೋಧಾಸ್ ಗೆಲ್ಲಬೇಕಾಗಿತ್ತು ಮ್ಯಾಚ್ನ, ಬಟ್ ಲಾಸ್ಟ್ ಮಿನಿಟಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟು ಆ ಬೋನಸ್ಸು ಮತ್ತು ಆ ಒಂದು ಪಾಯಿಂಟ್ನ ಕೊಟ್ಬಿಟ್ಟು ಸೊ ಡ್ರಾ ಮಾಡಿಕೊಂಡ್ರು. ಬಟ್ ಆ ಥರ ಇರಬೇಕು ಗುರು ಮ್ಯಾಚಸ್ ಅಂದರೆ, ನಿಜಾಗ್ಲೂ ಈ ಥರ ಎಲ್ಲ ಮ್ಯಾಚಸ್ ಆಯಿತು ಅಂದರೆ ದಬಾಂಗ್ದಲ್ಲಿ ಅವರು ಫಸ್ಟಲ್ಲಿ ಇದ್ರಾಗುರು ಅಂತ ಅನ್ಸ್ಬಿಡ್ತೈತೆ. ಎಲ್ಲೋ ಲಾಸ್ಟಲ್ಲಿರೋ ಟೀಮ್ ಜೊತೆ ಎಲ್ಲೋ ತೆಲುಗು ಟೈಟನ್ಸ್ ಅವ್ರ ಜೊತೆ ಆಡ್ತಾ ಇದೀವಿ ಅಂತ ಅನ್ನಿಸ್ತೈತೆ. ಅವರೇ ಎಷ್ಟೋ ಚೆನ್ನಾಗಿ ಆಡ್ತಾವ್ರು ತೆಲುಗು ಟೈಟನ್ಸ್ ಅವರು. ಅಲ್ಟಿಮೇಟ್ಲಿ ಮ್ಯಾಮ್ ಇದಂತೂ ದೊಡ್ಡ ಕಳಪೆ ಪ್ರದರ್ಶನ ದಬಾಂಗ್ ಡೆಲ್ಲಿ ಅವರ ಟೀಮಿಂದ. ನಮಗಂತೂ ಬೆಂಗಳೂರು ಬುಲ್ಸ್ಗೆ ಅಬ್ಬಾ ಬಾ 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 ಲಾಟ್ರಿ ಅಷ್ಟೇ ಇವತ್ತು. ಸೊ ಒಂದು ಮ್ಯಾಚ್ನ ಫೈನಲಿಗೆ ಗೆದ್ದಿದ್ದೀವಿ, ಯೂಜ್ ಮಾರ್ಜಿನಿಂದ ಗೆದ್ದಿದ್ದೀವಿ. ಸೊ ತೃಪ್ತಿ ಆಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೆಕ್ಸ್ಟ್ ಮ್ಯಾಚ್ ನೋಡೋಣ ಏನೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮ್ಯಾಮ್. ಇದು ಫುಲ್ಲು ಹೆವಿ ಟಫು ನೆಕ್ ಟು ನೆಕ್ ಫೈಟ್ ಇರ್ತೈತೆ. ಅದ್ರ ಜೊತೆ ನವೀನ್ ಎಕ್ಸ್ಪ್ರೆಸ್ಸು ಪವನ್ ಶಿರಾವತ್ ಇಬ್ಬರದ್ದು ನೋಡಬೇಕು ನಾವು ಹೆಂಗಿರುತ್ತೆ ಸ್ಟ್ರಾಟಜಿಗಳು ಅದು ಇದು ಅಂತೆಲ್ಲ. ಬಟ್ ನವೀನ್ ಎಕ್ಸ್ಪ್ರೆಸ್ಸಿಗೆ ಇಂಜುರಿ ಆಗಿಬಿಟ್ಟು ಎಲ್ಲ ಅಧ್ವಾನ ಆಗೋಯ್ತು, ನಮ್ಮ ಆಸೆ ಎಲ್ಲ ನೀರಲ್ಲಿ ಓಮ ಆದಂಗೆ ಆಗೋಗ್ಬಿಡ್ತು. ಸೊ ಏನು ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಇರುತ್ತೆ ದಬಾಂಗ್ ದಲ್ಲಿ ಮೇಲೆ. ಆ ಮ್ಯಾಚ್ ಏನಾಗುತ್ತೆ ಅಂತ ನೋಡುವ. ನವೀನ್ ಎಕ್ಸ್ಪ್ರೆಸ್ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರಿ, ಒಟ್ಟಿನಲ್ಲಿ ನವೀನ್ ಎಕ್ಸ್ಪ್ರೆಸ್ ಇಲ್ಲ ಅಂದರೆ ಈ ಟೀಮು ಲೊಟ್ಟೆನೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನನ್ಸ್ತು ಈ ಕಾಮಿಡಿ ಮ್ಯಾಚು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ, ಬಾಯ್.